ಇಲ್ಲಮ್ಮ ನಮ್ಮ ಜೊತೆ ಏನಿಲ್ಲ. ಸೊ ಅವರ ಸೊಸೆ ಆದಂತಹ ಅನು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮ್ಯಾಮ್ ಇವತ್ತು ಇವತ್ತು ಅಂದ್ರೆ ಅತ್ತೆ ಗೊತ್ತು, ಇಡೀ ಮೇರು ಕಲಾವಿದೆ, 600 ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದವರು, ಇವತ್ತು ನಮ್ಮ ಜೊತೆ ಇಲ್ಲ, ಇಡೀ ಇಂಡಸ್ಟ್ರಿಗೆ ಒಂದು ಆಘಾತ, ಏನು ಹೇಳ್ತೀರಾ? ನಮಗೂ ತುಂಬ ನಾವು ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವರು ಎಷ್ಟು ದೊಡ್ಡ ಆ್ಯಕ್ಟರ್ ಆದರೂ ಕೂಡ ಅವರು ಜೀವನದಲ್ಲಿ ತುಂಬ ಡಿಸಿಪ್ಲಿನ್ನ ನನ್ನ ಮಗನ ಹೇಳ್ಕೊಟ್ಟಿದ್ದೀನಿ. ಅದೆಲ್ಲ ನಮ್ಮ ಅತ್ತೆ ಅವರಿಂದನೇ ಸಾಧ್ಯ. ಅವ್ರನ್ನ ನೋಡಿ ನಾನು ಜೀವನದಲ್ಲಿ ತುಂಬ ಕಲ್ತಿದ್ದೀನಿ. ನಿಜವಾಗ್ಲೂ ಅವರಂಥ ಅತ್ತೆ ಪಡೆಯೋದಕ್ಕೂ, ನನ್ನ ಮಗನಿಗೆ ಅವರಂಥ ಅಜ್ಜಿ ಪಡೆಯೋದಕ್ಕೂ ವಿ ಆರ್ ಸೋ ಲಕ್ಕಿ. ಅತ್ತೆ ಜೊತೆ ಲಾಸ್ಟ್ ಮೂಮೆಂಟಲ್ಲೂ ಇದ್ರಿ, ಒಂದು ಒಡನಾಟ ಇತ್ತು. ಸೊ ಏನು ಹೇಳ್ತೀರಾ ಅಂತ? ಅವರು ನನಗೆ ಇದೆಲ್ಲ ಜಾಸ್ತಿ ಮಾತಾಡಿ ನನಗೆ ಗೊತ್ತಿಲ್ಲ, ಆದರೆ ಅವರು ತುಂಬ ಎಲ್ಲ ಕೆಲಸದಲ್ಲೂ ತುಂಬ ಡಿಸಿಪ್ಲೀನಾಗಿ ಇರ್ತಾಯಿದ್ರು. ಒಂದು ತೋಟಗಾರಿಕೆಯಲ್ಲಾಗಲಿ ಎಲ್ಲದರಲ್ಲೂ, ಅದರಿಂದ ಅವರು ಅಷ್ಟು ಬರೋಕ್ಕಾಗಿಲ್ಲ ಆದರೂ ಕೂಡ ಅವ್ರ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಸಿನಿಮಾಗಳು ನೋಡಿದ್ದೀರಾ ಮ್ಯಾಮ್? ನೋಡಿದ್ದೆ. ಯಾವ್ದು ಇಷ್ಟ ನಿಮಗೆ? ಅದು ಎಲ್ಲನೂ ಇಷ್ಟ ನಂಗೆ. ಅವ್ರದ್ದು ಹೌದು, ಆವಾಗಿಂದನೂ ಟಾಪ್ ನಟಿ. ಹೌದೌದು, ಬರೀ ನಟಿ ಮಾತ್ರ ಅಲ್ಲ, ಸೋಷಿಯಲ್ ಸರ್ವಿಸಲ್ಲಿ ಮುಂದಿದ್ದಾರೆ. ರೀಸೆಂಟಾಗಿ ಹಾಸ್ಪಿಟಲ್ ಓಪನ್ ಆಯಿತು. ಅವ್ರಿಗೆ ಅಂದರೆ ಈಗ ಬಲಗೈಲಿ ಕೊಟ್ಟಿದ್ದು ಎಡ್ಗೈ ಕೊಡಬಾರ್ದು ಅನ್ನೋದು ಅವರ ಪಾಲಿಸಿ, ಏನು ಹೇಳ್ತೀರಾ? ಅವರು ತುಂಬ ಊಟ ಮಾಡಿಸಿ ಎಲ್ಲರೂ ಸಂತೋಷ ಪಡಿಸುವಂಥ ವ್ಯಕ್ತಿ. ತುಂಬ ಬಡವರನ್ನ ನೋಡಿದ್ರೆ ತುಂಬ ಕನಿಕರ. ಸೊ ಅವ್ರಿಗೆ ತುಂಬ ಅವರ ಜೀವನನೇ ಸೇವೆಗಾಗಿ ಮೀಸಲಾಗಿದ್ದಾರೆ. ಅದಕ್ಕಿಂತ ಇನ್ನು ದೊಡ್ಡ ವರ್ಡ್ ಇಲ್ಲ ಅಂತ ಅನ್ಕೊತೇನೆ ನಾನು. ಹಾಂ ಸರಿ. ಎಸ್ ಮ್ಯಾಮ್, ಇನ್ನೊಂದೇ ಒಂದು ಕೇಳಬೇಕು. ಮಗನಿಗಾಗಿ ತಾಯಿ ಮುಡುಪಾಗಿಟ್ಟಿದ್ರು ತನ್ನ ಜೀವನವನ್ನು, ಲಾಸ್ಟಿಗೆ ಮಗ ತಾಯಿಗಾಗಿ ಜೀವನವನ್ನು ಮುಡುಪಾಗಿಟ್ಟಿದ್ರು, ಮುಂದೆ ಹೇಗೆ ಏನು ನೀವೆಲ್ಲ? ಅವ್ರ ತಾಯಿ ಕಳ್ಕೊಂಡು ತುಂಬ ದುಃಖದಲ್ಲಿದ್ದಾರೆ. ಆದರೆ ಆ ತಾಯಿ ಪ್ರೀತಿ ಕೊಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆದಷ್ಟು ಅವ್ರನ್ನ ಸ್ವಲ್ಪ ಮಟ್ಟಿಗಾದ್ರೂ ಅವ್ರನ್ನ ಆ ಪ್ರೀತಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ತಾಯಿ ಪ್ರೀತಿ ಯಾರಿಗೂ ಕೊಡೋಕ್ಕಾಗಲ್ಲ. ಹೌದು ಮ್ಯಾಮ್, ನೀವು ಚೆನ್ನೈ? ಹೌದು ಚೆನ್ನೈ. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಲೀಲಾವತಿಯವರ ಸೊಸೆ ವಿನೋದ್ ರಾಜ್ ಅವರ ಹೆಂಡತಿ ಅನು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶಿಲ್ಪಾ, ಬಿಟಿವಿ ನ್ಯೂಸ್, ಬೆಂಗಳೂರು.